ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಪ್ರಶ್ನೆ, ಚೇಳು ಕಡಿದ ತಕ್ಷಣ ಯಾವುದನ್ನು ಹಚ್ಚುವುದರಿಂದ ನಮ್ಮ ದೇಹಕ್ಕೆ ವಿಷ ಏರುವುದಿಲ್ಲ? ಆಪ್ಷನ್ ಎ ತುಳಸಿ ಗಿಡ, ಬಿ ನಿಂಬೆ ಹಣ್ಣಿನ ಬೀಜ, ಸಿ ಈರುಳ್ಳಿ ಸಿಪ್ಪೆ, ಡಿ ಬೆಳ್ಳುಳ್ಳಿ ಹೆಸಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿ ಈರುಳ್ಳಿ ಸಿಪ್ಪೆ. ಚೇಳು ಅಥವಾ ಜೇನು ಹುಳು ಕಚ್ಚಿದ ಜಾಗಕ್ಕೆ ಹಸಿ ಈರುಳ್ಳಿಯ ಸಿಪ್ಪೆ ಸುಲಿದು ಜಜ್ಜಿ ಅದನ್ನು ತಿಕ್ಕುವುದರಿಂದ ನಮ್ಮ ದೇಹಕ್ಕೆ ಬೇಗ ನೋವು ಉರಿಶಮನ ಆಗುತ್ತದೆ ಹಾಗೂ ವಿಷ ನಮ್ಮ ದೇಹಕ್ಕೆ ಏರುವುದಿಲ್ಲ. ಎರಡನೇ ಪ್ರಶ್ನೆ, ಬಾಯಾರಿಕೆ ನಿವಾರಣೆಯಾಗಲು ನಾವು ಏನನ್ನು ಸೇವಿಸಲೇಬೇಕು? ಆಪ್ಷನ್ ಎ ಮೂಸಂಬಿ ರಸ, ಆಪ್ಷನ್ ಬಿ ಮಜ್ಜಿಗೆ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮೂಸಂಬಿ ರಸ. ಮೂಸಂಬಿ ಹಣ್ಣಿನ ರಸವನ್ನು ದಿನಾಲೂ ಸೇವಿಸುತ್ತಾ ಬಂದರೆ ಯಾವುದೇ ಬಾಯಾರಿಕೆ ಆಗುವುದಿಲ್ಲ. ಮೂರನೇ ಪ್ರಶ್ನೆ, ನಾಯಿ ಕೆಮ್ಮಿಗೆ ಮನೆಮದ್ದು ಯಾವುದು? ಆಪ್ಷನ್ ಎ ಬೆಳ್ಳುಳ್ಳಿ ರಸ, ಬಿ ಹುಣಸೆ ಎಲೆ, ಸಿ ಜಾಜಿ ಮಲ್ಲಿಗೆ, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ರಸ. ನಮ್ಮ ಸುತ್ತಲೂ ನಾಯಿ ಕೆಮ್ಮಿನ ಸಾಂಕ್ರಾಮಿಕವಾಗಿರುವಾಗ ಆರೋಗ್ಯವಂತ ಮಕ್ಕಳಿಗೂ ದಿನಾಲೂ ಬೆಳಿಗ್ಗೆ ಒಂದು ಚಮಚ ಜೇನಿಗೆ 5 ಹನಿ ಬೆಳ್ಳುಳ್ಳಿ ರಸವನ್ನು ಬೆರೆಸಿ ನೆಕ್ಕಿಸಬೇಕು. ಅಡುಗೆಯಲ್ಲಿ ಬೆಳ್ಳುಳ್ಳಿಯನ್ನು ಬಳಸಬೇಕು. ನಾಯಿ ಕೆಮ್ಮಿಗೆ ಬೆಳ್ಳುಳ್ಳಿಯು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಈ ಯಾವುದನ್ನು ತಿನ್ನುವುದರಿಂದ ಬಂಜೆತನದಿಂದ ಮುಕ್ತಿಯಾಗಿ ಗರ್ಭಿಣಿಯಾಗುತ್ತಾರೆ? ಆಪ್ಷನ್ ಎ ಅಶ್ವತ ಚಕ್ಕೆ ರಸ, ಬಿ ಬಾಗೆಹೂವು, ಸಿ ತುಳಸಿ ಬೇರು, ಡಿ ಕರಿ ಉದ್ದು. ವಿಡಿಯೋ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವತ ಚಕ್ಕೆ ರಸ. ಅನೇಕ ಹೆಂಗಸರಿಗೆ ಪೂರ್ವಜನ್ಮದ ಕರ್ಮಫಲದಿಂದ ಮಕ್ಕಳಾಗುವುದಿಲ್ಲ, ಅವರನ್ನು ಬಂಜೆ ಎಂದು ಕರೆಯುತ್ತಾರೆ. ಆದ್ದರಿಂದ ಅಶ್ವದ ಮರದ ಚಕ್ಕೆ ರಸವನ್ನು ತಯಾರು ಮಾಡಿ ಅದಕ್ಕೆ ಸಕ್ಕರೆ ಬೆರೆಸಿ ಹಾಲಿನಲ್ಲಿ ಮುಟ್ಟಾದ 4ನೇ ದಿನದಂದು ಕುಡಿಯಬೇಕು. ಇದನ್ನು ಕುಡಿದರೆ ಬಂಜೆತನ ನಿರ್ಮೂಲನವಾಗಬಹುದು. 5ನೇ ಪ್ರಶ್ನೆ, ನಾಲಿಗೆ ಹುಣ್ಣು ನಿವಾರಣೆಗೆ ಮನೆಮದ್ದು ಯಾವುದಾಗಿರುತ್ತದೆ? ಆಪ್ಷನ್ ಎ ನುಗ್ಗೆ ಬೀಜ, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಕೊತ್ತಂಬರಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜಗಳ ಪುಡಿಯನ್ನು ಜೇನಿನೊಳಗೆ ಬೆರೆಸಿ ಸ್ವಲ್ಪ ಸ್ವಲ್ಪ ಮೆಲ್ಲುತ್ತಾ ಸೇವಿಸುವುದರಿಂದ ಯಾವುದೇ ನಾಲಿಗೆ ಹುಣ್ಣು ಬರುವುದಿಲ್ಲ ನಿಮಗೆ. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.